ಒಂದು ಸಿನಿಮಾಗೆ ಹೋದರೆ ಥಿಯೇಟರ್ಗೆ ಮೊದಲ ದಿನ ಒಂದು ಹಬ್ಬದಂತೆ ಇರುತ್ತೆ. ವಿಸಿಲ್ ಹಾಕೊಂಡು ಜೋರಾಗಿ ಕೂಕ್ಕೊಂಡು ಎಲ್ಲ ನೋಡಬೇಕು ಅಂತ ನೋಡ್ತಾರೆ. ಆದರೆ ಈ ಸಿನಿಮಾಗೆ ನೀವು ಒಂದು ದೇವಸ್ಥಾನದ ರೀತಿ ತಯಾರಾಗಿದೆ. ಸಿನಿಮಾ ನೋಡ್ತಾ ಇರುವಾಗಲೇ ಕಣ್ಣೀರು ಹಾಕ್ಕೊಂಡು ಆಚೆ ಬರ್ತಾರೆ. ಇದೇನಪ್ಪ, ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀವಿ ನಾವು ಅಂತ ಅಂದ್ಕೊಂಡಿದ್ದೀರಾ? ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅಭಿನಯದ ಕೊನೆಯ ಸಿನಿಮಾ ಲಕ್ಕಿ ಮ್ಯಾನ್ ರಿಲೀಸ್ ಆಗಿದೆ. ಹಾಗಿದ್ರೆ ಈ ಸಿನಿಮಾದ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆಗೆ ಯಾರಿದ್ದಾರೆ, ಏನೆಲ್ಲ ಮಾತಾಡೋರಿದ್ದಾರೆ? ಎಸ್, ಬನ್ನಿ. ಹಾಗಾದ್ರೆ ಇನ್ಯಾಕೆ ತಡ, ಮಾತಾಡೋಣ ಚಿತ್ರತಂಡದ ಜೊತೆಗೆ. ಇದು ವಿಶೇಷ ಕಾರ್ಯಕ್ರಮ ಲಕ್ಕಿ ಮ್ಯಾನ್. ನಾನು ಸುಗುಣ. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ ಚಿತ್ರತಂಡಕ್ಕೆ. ಎಸ್, ಈ ಚಿತ್ರದಲ್ಲಿ ನೀವು ಅನ್ಕೊಂಡಿರ್ಬೋದು ಅಪ್ಪು ಜಸ್ಟ್ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ ಅಂತ. ಖಂಡಿತ ಇಲ್ಲ. ಇಡೀ ಸಿನಿಮಾ ಈ ಚಿತ್ರದ ನಾಯಕ ಡಾರ್ಲಿಂಗ್ ಕೃಷ್ಣ ಅವರ ಜೊತೆಗೆ ಸಾಕ್ತಾನೇ ಹೋಗುತ್ತೆ ಕಥೆ. ಹಾಗೆ ಅಪ್ಪು ಅವರು ಕೊನೆಯವರೆಗೂ ನಿಮ್ಮನ್ನ ನೋಡ್ತಾರೆ, ಮಾತಾಡಿಸ್ತಾರೆ, ಎಲ್ಲರ ಜೊತೆ ನಮ್ಮ ಜೊತೆ ಇದ್ದಾರೆ ಅಪ್ಪು ಅನ್ನೋ ಫೀಲನ್ನು ತರಿಸ್ತಾರೆ. ಎಸ್, ಹಾಗಾದರೆ ಚಿತ್ರದ ನಾಯಕ ಡಾರ್ಲಿಂಗ್ ಕೃಷ್ಣ ಅವರಿಗೆ ಸ್ವಾಗತ ಹೇಳೋಣ ಕಾರ್ಯಕ್ರಮಕ್ಕೆ. ಸ್ವಾಗತ. ಥ್ಯಾಂಕ್ ಯು. ಈ ಚಿತ್ರದ ನಾಯಕಿ ಸಂಗೀತಾ ಶೃಂಗೇರಿ ಅವರು ನಮ್ಮ ಜೊತೆಗಿದ್ದಾರೆ. ಚಾರ್ಲಿಯಲ್ಲಿ ಇವರ ಮುಖ ಚಿರಪರಿಚಿತವಾಗಿರುತ್ತೆ ನಿಮಗೆ. ಮತ್ತೊಮ್ಮೆ ಅವರಿಗೆ ಸ್ವಾಗತ ಹೇಳೋಣ. ಥ್ಯಾಂಕ್ ಯು. ಇನ್ನು ನಿಮ್ಮನ್ನ ಇಡೀ ಸಿನಿಮಾ ನಕ್ಕು ನಗಿಸೋಕೆ ನಾಗಭೂಷಣ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಸಿನಿಮಾದಲ್ಲಿ ನಿಮ್ಮನ್ನ ನಗಿಸ್ತಾನೆ ಇರ್ತಾರೆ ಅವರು. ಅದೇ ಕಾಯಕ ಅವರದ್ದು. ಕಾರ್ಯಕ್ರಮಕ್ಕೆ ಸ್ವಾಗತ ನಾಗಭೂಷಣ್ ಅವರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಏನು ನಿಮಗೆ ಗೊತ್ತಿರಬಹುದು, ಈ ಲಕ್ಕಿ ಮ್ಯಾನ್ ಸಿನಿಮಾದ ಹಿಂದಿರುವಂಥ ಸೂತ್ರಧಾರ ಯಾರಪ್ಪ ಅಂತ ಹೇಳ್ಬಿಟ್ಟು, ಬೇರೆ ಯಾರು ಅಲ್ಲ, ನಮ್ಮ ಭಾರತದ ಇಂಡಿಯನ್ ಮೈಕಲ್ ಜಾಕ್ಸನ್ ಅಂತಾನೆ ಕರೆಸ್ಕೊಳ್ಳುವಂಥ ಪ್ರಭುದೇವ ಅವರ ಸಹೋದರ. ಹಾಗೆ ಇವ್ರು ಕೂಡ ಸಖತ್ತಾಗಿ ಡಾನ್ಸ್ ಮಾಡ್ತಾರೆ. ನಿಮಗೂ ನಮ್ಮ ಕನ್ನಡಿಗರಿಗೆ ಚಿರಪರಿಚಿತ. ಯಾವಾಗಿಂದ ಅಂತೀರಾ? ಚಿತ್ರ ಸಿನಿಮಾದಿಂದ. ಹೌದು, ಬನ್ನಿ. ಹಾಗಾದರೆ ನಾಗೇಂದ್ರ ಪ್ರಸಾದ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ಪ್ಲೆಷರ್. ಎಸ್ ಸರ್, ಮೊದಲಿಗೆ ನಿಮ್ಮನ್ನೇ ಕೇಳ್ತೀನಿ, ಫಸ್ಟ್ ಡೇ ಎಂಥ ರಿಯಾಕ್ಷನ್ ಸಿಕ್ಕಿದೆ ಅಂದರೆ? ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಇಂಥ ಒಂದು ಸಿಚುಯೇಷನನ್ನು ಎದುರಿಸಿರಲಿಲ್ಲ. ಕನ್ನಡ ಅಭಿಮಾನಿಗಳು ಕೂಡ ಒಂದು ಕಡೆ ಖುಷಿಯಿಂದ ನಾವು ಅಪ್ಪು ಅವ್ರನ್ನ ಮತ್ತೆ ನೋಡ್ತಿದ್ದೀವಿ ಅನ್ನೋ ಖುಷಿ, ಮತ್ತೊಂದು ಕಡೆ ಭಾವುಕತೆ, ಅವ್ರನ್ನ ದೇವರಾಗಿ ನೋಡ್ತಿದ್ದೀವಿ ಅಂತ. ಯಾಕಂದರೆ ದೇವ್ರ ಥರನೇ ಇಡೀ ಕರ್ನಾಟಕ ಜನ ಅಲ್ಲ, ಇಡೀ ದೇಶ ಅವ್ರನ್ನ ಪೂಜಿಸ್ತಾ ಇದೆ. ಹೇಗಿದೆ ಫೀಲಿಂಗ್? ಫಸ್ಟ್ ಡೇ ನಮಗೂ ಈ ಥರ ಒಂದು ದೊಡ್ಡ ಹಬ್ಬ ನಾನು ಇದುವರೆಗೂ ನಾನು ಎಷ್ಟೋ ಇಂಟರ್ವ್ಯೂಲಿ ಹೇಳಿದ್ದೀನಿ ಹಬ್ಬ ಥರ ಸೆಲೆಬ್ರೇಟ್ ಮಾಡೋದು, ಬಟ್ ಇದು ಬಂದು ನನಗೆ ತುಂಬ ದೊಡ್ಡದಾಗಿತ್ತು. ಫುಲ್ ಫಿಲ್ಮೇ ಅಲ್ಲಿ ಬಂದು ಗೂಸ್ ಬಮ್ ಆಗ ತುಂಬ ಹಂಗೆ ಎದ್ದು ಕೂತ್ಕೊಂಡು ಹಂಗೆ ನಾನು ಕಿರ್ಚಿ ಅದು ನಾನು ಮಾಡ್ತೀನಿ. ಆ್ಯಕ್ಚುಲಾಗಿ ಮರ್ತುಬಿಟ್ಟು ನಾನು ಡೈರೆಕ್ಟ್ರ್ ಅಂತ. ಆ್ಯಕ್ಚುಲಿ ಐ ಆಲ್ಸೋ ಬಿ ಅಪ್ಪು ಸರ್ ಫ್ಯಾನ್ ಥರ ನಾನು ಕಿರ್ಚಾಡಿ ತುಂಬ ಇಟ್ ವಾಸ್ ವಂಡರ್ಫುಲ್ ಮೂಮೆಂಟ್ ಇನ್ ಮೈ ಲೈಫ್. ಮರೆಯೋಕ್ಕಾಗದೇ ಇರುವಂತಹ ಅಪ್ಪು ಸರ್ ಜೊತೆಗಿನ ಒಂದು ಇನ್ಸಿಡೆಂಟ್ ಅಂದರೆ ಯಾವ್ದು ಹೇಳಕ್ಕೆ ಇಷ್ಟಪಡ್ತೀರಾ ಇಡೀ ಸಿನಿಮಾದ ಜರ್ನಿಯಲ್ಲಿ? ಇಲ್ಲ, ಫಸ್ಟ್ ಡೇ ನಾನು ಫಸ್ಟ್ ಟೈಮ್ ಅವ್ರನ್ನ ಅಪ್ಪು ಸರ್ ನೋಡೋಕೆ ನಾನು ಆ ದಿನ ರಿಯಲಿ ನಾನು ಎಲ್ಲ ಇಂಟರ್ವ್ಯೂಲಿ ಹೇಳಿದ್ದೀನಿ, ಅದು ತುಂಬ ಎಮೋಷ್ನಲ್ ಮೂಮೆಂಟ್. ಆ್ಯಕ್ಚುಲಾಗಿ ಅವರು ನನ್ನ ಫಸ್ಟ್ ಆ್ಯಕ್ಚುಲಾಗಿ ನಾನು ಅವ್ರಿಗೆ ಇದಂತ ಗೊತ್ತು ಸರ್, ಏನೇನು ಇಂಪ್ರೂವ್ ಮಾಡ್ತೀರಿ ಅಂತ. ಆ್ಯಕ್ಚುಲಾಗಿ ಕಮ್ ಡೈರೆಕ್ಟ್ಲಿ ಆ್ಯಂಡ್ ನೋ ಐ ಥಾಟ್ ಐ ವಿಲ್ ಗೋ ಆ್ಯಂಡ್ ಪಿಚ್ ಹಿಮ್. ಆವಾಗ he expected about not the script to me to narrate that moment. And really ಯಾವಾಗಲೂ ಮರೆಯಕ್ಕೆ ಆಗಲ್ಲ, ಯಾಕಂದರೆ ವಿತ್ ಅ ಸ್ಮೈಲ್ ಅಪ್ಪು ಸರ್ ಸ್ಮೈಲ್ ಬಂದು ಅಂತ ಅಂದ ತಕ್ಷಣ ನಾನು ಸರಿ ಹೇಗಿದ್ದೀರಾ ಹಂಗೆಲ್ಲ ಮಾತಾಡಾಗ ಏನೋ ಒಂದು ಅಂದು ನಮ್ಮ ಮನೇಲಿ ನಮ್ಮ ಅಟ್ಟಿ ಅದೇ ಅಂದ ತಕ್ಷಣ ಇಲ್ಲಿ ನೋಡು ಚಾಮರಾಜನಗರ ಕನ್ನಡ ಅಂತ ತುಂಬ ತುಂಬ ಪ್ರೀತಿಯಿಂದ ಸತೀಶ್ ಅವರು ಪಿ ಅವ್ರ ತಂಗಿ ಹೇಳ್ತಿದ್ರು. ಸೊ ಅದೆಲ್ಲ ಆಮೇಲೆ ಫಿಲ್ಮ್ ಬಗ್ಗೆನೇ ಮಾತಾಡಲಿಲ್ಲ ಆ್ಯಕ್ಚುಲಾಗಿ. ಆದರೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೆ. ಹಂಗೆ ಅವ್ರು ಸ್ಮೈಲ್ ಮಾಡ್ತಾಯಿದ್ರು. ಫಸ್ಟು ಇಷ್ಟೇ ಮಾಡ್ತೀನಿ ಸರ್ ಅಂತಿದ್ದು, ಆಮೇಲೆ ಒಂದೊಂದಾಗಿ ಸರ್ ಒಂದು ಡ್ಯಾನ್ಸು ಒಂದು ಫೈಟು ಹಂಗೆ ಸಿಂಗ್ಸ್ ತಕ್ಷಣ ಹ್ಞೂ ಹ್ಞೂ ಅಂತ ಸರಿ ಓಕೆ ದಟ್ ಪ್ರೀತಿ ಅದು ಯಾವತ್ತೂ ಅದು ಏನಂತ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಲೈಫ್ಲಿ ಜೀವನಲಿ ಆ್ಯಕ್ಚುಲಾಗಿ ಅದಕ್ಕೆ ಐ ಥಿಂಕ್ ವೆನ್ ಎವರ್ ದಟ್ ರಿಯಲಿ ತುಂಬ ಖುಷಿ ಆಯ್ತದ. ಅದು ಒಂದು ಟೈಮ್ ಖುಷಿ ಆಯ್ತದ, ಇವಾಗ ಕಳ್ಕೊಂಡ್ರೆ ಟೈಮ್ ಬೇಜಾರಾಗತ್ತೆ ಅವ್ರು ಇಲ್ವಲ್ಲ ಅನ್ನೋಂಥದ್ದು. ಖಂಡಿತವಾಗ್ಲೂ ನಿಮ್ಮ ಹತ್ರ ಈ ವಿಷಯನ ತುಂಬ ಮಾತಾಡೋದಿದೆ. ತುಂಬ ಜನ ಬಹುಶಃ ನಿಮ್ಮನ್ನು ಬಂದು ಹಗ್ ಮಾಡ್ಕೋಬೋದು, ಶೇಕ್ ಹ್ಯಾಂಡ್ ಮಾಡ್ಬೋದು, ಯಾಕಂದರೆ ಅಪ್ಪು ಸರ್ನ ಡೈರೆಕ್ಟ್ ಮಾಡಿದ ಕೊನೆ ಡೈರೆಕ್ಟರ್ ನೀವು ಅಂತ ಹೇಳ್ಬಿಟ್ಟು ತುಂಬ ಜನ ಆ ಫೀಲಿಂಗನ್ನು ಇಟ್ಕೊಂಡು ನಿಮ್ಮ ಹತ್ರ ಬರಬಹುದು ಅಂತ ಅನಿಸುತ್ತೆ. ಕೊಟ್ಟಿರೋ ಫ್ರೀಡಮ್ ನಂಗೆ ನಿಜವಾಗಿ ಇವು ಆಶ್ಚರ್ಯ. ಅವರು ನೋಡೋದು ಬಂದು ನಾನು ಸೆಪ್ರೇಟಾಗಿರಾಗ ಅವ್ರು ಬಂದು ಫಿಲ್ಮ್ ಬಗ್ಗೆ ಮಾತಾಡೋಲ್ಲ, ಬಟ್ ಯಾವುದೋ ಸುಮ್ಮನೆ ಹಂಗೆ ಜೋಕ್ ಇಟ್ಕೊಂಡು ಮಾಡ್ತಾರೆ. ಬಟ್ ಅವರು ಏನೋ ಒಂದು ಕನ್ಸರ್ನ್ ಅದು ಸಡನ್ನಾಗಿ ತುಂಬ ಜಾಸ್ತಿ ಇತ್ತು. ಅದು ನಾನು ತುಂಬ ಆಶ್ಚರ್ಯಪಡ್ತೀನಿ. ನಾನು ಅವ್ರನ್ನ ಕೇಳಿದ್ದೀನಿ ಆ್ಯಕ್ಚುಲಾಗಿ, Our first Preeti and Manasala Nini film. Sir, film Sakar dance ಮಾಡಿದ್ರು ನನಗೆ ತುಂಬಾ ಇಷ್ಟ ನಾನು ನನ್ನ ವೈಫ್ ಐ ಮೀನ್ ಅಶ್ವಿನ್ ಮ್ಯಾಮ್ ದೇ ನೋಡ್ತಾ ಇರ್ತೀವಿ ಅದಲ್ಲ ತುಂಬಾ ಹಂಚಿಕೊಳ್ಳೋದು ಅದಲ್ಲ ತುಂಬಾ ಈಜಿ ಆಗಿತ್ತು ನಾ ಅಪ್ರೋಚಬಲ್ ಕರೆಕ್ಟ್ 100% and ನೀವು ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಪ್ರಭುದೇವ ಅವರು ಹಾಗೆ ಅವರ ಸಹೋದರ ಇವರೆಲ್ಲ ಕೂಡ ನಮ್ಮ ಕರ್ನಾಟಕದವರು ನಮ್ಮ ಮೈಸೂರಿನವರು ಅನ್ನುವಂತ ಪ್ರೀತಿ ಜೊತೆಗೆ ಆ ತಮಿಳು ಟಚ್ ಇರೋದ್ರಿಂದ ಅವರ ಸ್ಲ್ಯಾಂಗ್ ಹಂಗಿದೆ ಅನ್ನುವಂತದ್ದು ಕೂಡ ನೀವು ಗುರುತಿಸಿರಬಹುದು ಬಟ್ ನಾಗೇಂದ್ರ ಪ್ರಸಾದ್ ಅವರು ಮದುವೆ ಆಗಿರೋದು ಕೂಡ ಮೈಸೂರಿನ ಹುಡುಗಿನೇ ಅಂತೆ ಸೋ ಅವರ ತಾಯಿನೂ ಕನ್ನಡದವರು ಐ ಮೀನ್ ಸೋ ಬಹಳ ಹತ್ರ ಇರುವಂತದ್ದು ಸೋ ನಿಮಗೆ ಕನ್ನಡದ ಪ್ರೀತಿ ಕರ್ನಾಟಕದ ಪ್ರೀತಿ ಒಂತರ ಸೀಸನಲ್ ಆಗಿ ನೀವು ಬಂದು ಹೋಗ್ತಿರ್ತೀರಾ ಹೇಗೆ ಅಂತ ಯಾ ಐ ಮೀನ್ ಚಿಕ್ಕವಯಸ್ಲಿ ನಮ್ಮಮ್ಮ ಆಕ್ಚುಲಿ ಆಗಿ For Raja School, Avalva Dura anta ond village ada. Ali Avalva ali full Dura ne actually ge. Mysore inda hatra adu, Bhubaneswar Dura, Mysore hatra. Arre vah, yen sakatha idella. Oh, avar Dura anta gottagtallava. Dura andre adondu ura Dura anta village. Ali village li full age avaga cycle mean ella village ellaru actually ge relations tara ali actually ge. Okay. So Ali Bandra, Madras, Madhya Maga, Tantara. Because my mom got married to my husband. I mean, father is from Mugur, but now same married the Bandhu Madras in the Madras Madhya Maga and Tantara. Oh, Reva. Okay. Ellinda Hege connect Agide. But A Bandhavya Anubandha Mata Nimana Karnataka ke Kannada industry ke Karkon Bartane Irate Agaga Anuvantaddu. Khushi Agate sir. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್